ನಮಸ್ಕಾರ. ಸ್ವಾತಂತ್ರ್ಯಕ್ಕೆ 75 ವರ್ಷಗಳು. ಒಂದು ರಾಷ್ಟ್ರದ ಜೀವನ ಕಾಲದಲ್ಲಿ 75 ವರ್ಷಗಳು ದೀರ್ಘ ಸಮಯ ಅಲ್ಲ. ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗಿರೋದು ಏನಂದ್ರೆ ಹಿಂದೆ ಎಲ್ಲಿದ್ವಿ ಮತ್ತೀಗ ಎಲ್ಲಿಗೆ ಬಂದಿದ್ದೀವಿ ಅನ್ನೋದು. 1947 ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಒಬ್ಬ ವ್ಯಕ್ತಿಯ ಸರಾಸರಿ ಜೀವಿತಾವಧಿ 28 ವರ್ಷಗಳಾಗಿತ್ತು. ಇಂದು ಅದು 70 ವರ್ಷಕ್ಕಿಂತಲೂ ಹೆಚ್ಚಿದೆ. ಇದೊಂದು ಅಸಾಧಾರಣವಾದ ಸಾಧನೆ. ರಾಷ್ಟ್ರ ನಿರ್ಮಾಣ ಅಂದ್ರೆ ಇದೇ. ಜನರು ದೀರ್ಘಾಯುಷಿಗಳಾಗ್ತಿದ್ದಾರೆ, ಉತ್ತಮವಾಗಿ ಬದುಕುತ್ತಿದ್ದಾರೆ. ಖಂಡಿತವಾಗ್ಲೂ ಅಮೃತ ಹರಿಯೋಕೆ ಆರಂಭಿಸಿದೆ. ಏಕೈಕ ಸಮಸ್ಯೆ ಅಂದ್ರೆ ಅದು ಎಲ್ಲರನ್ನ, ದೇಶದ ಪ್ರತಿಯೊಬ್ಬ ನಾಗರಿಕನನ್ನ ತಲುಪುತ್ತಿಲ್ಲ. ನಾವಿಂದು ಒಳಿತು ಮತ್ತು ಸಮೃದ್ಧತೆಯನ್ನು ಗಳಿಸಿದ್ದೀವಿ ಯಶಸ್ವಿ ಉದ್ಯಮಗಳಿಂದ, ಯಶಸ್ವಿ ಶಿಕ್ಷಣದಿಂದ ಮತ್ತು ನಮ್ಮಲ್ಲಿನ ವೈಜ್ಞಾನಿಕ ಸಂಸ್ಥೆಗಳಿಂದ. ಅದು ಎಲ್ರಿಗೂ ಸಿಗುವಂತೆ ಖಚಿತಪಡಿಸಬೇಕು. ನಾವು ಲಕ್ಷಾಂತರ ಜನಜೀವನವನ್ನು ಸ್ಪರ್ಶಿಸಿದ್ದೀವಿ, ಪರಿವರ್ತಿಸಿದ್ದೀವಿ. ಆದರೂ ದೇಶದಲ್ಲಿ ಇನ್ನೂ ಅನೇಕ ನತದೃಷ್ಟ ನಾಗರಿಕರನ್ನು ಇವು ತಲುಪಿಲ್ಲ. ಈಗ ಇದೇ ನಮ್ಮ ಪ್ರಯತ್ನವಾಗಬೇಕು. ಇದು ಸಾಧ್ಯವಾಗಬೇಕಂದ್ರೆ ಬರೀ ಸರ್ಕಾರ ಮಾತ್ರ ಅಲ್ಲ, ಖಂಡಿತ ಇದು ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿ. ಆದರೆ ಈ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ. ಭಾರತದ ಒಂದು ದೊಡ್ಡ ಭಾಗ ಅನುಭವಿಸಿದ ಒಳಿತಿನ ರುಚಿಯನ್ನು ಪ್ರತಿ ನಾಗರಿಕನು ಅನುಭವಿಸುವಂತಾಗಬೇಕು. ಈ ದಿಕ್ಕಿನಲ್ಲಿ ಮಾಡಬೇಕಾದ ಕೆಲಸಗಳು ಸಾಕಷ್ಟಿವೆ. ಅದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಆಹಾರ ಭದ್ರತೆಯನ್ನು ಹೊಂದೋದು. 50ರ ದಶಕದ ಕ್ಷಾಮ ಪರಿಸ್ಥಿತಿಗಳಿಂದ ನಾವು 130 ಕೋಟಿ ಜನರಿಗೆ ಆಹಾರವನ್ನು ಉತ್ಪಾದಿಸುವ ಮಟ್ಟಕ್ಕೆ ಬಂದಿದ್ದೀವಿ. ದೇಶದಲ್ಲಿ ಪೂರ್ಣ ಪ್ರಮಾಣದ ಆಹಾರ ಭದ್ರತೆಯನ್ನು ಹೊಂದಿರೋದಷ್ಟೇ ಅಲ್ಲದೆ ತೊಂದರೆಗೊಳಗಾದ ಇತರ ರಾಷ್ಟ್ರಗಳಿಗೆ ಆಹಾರವನ್ನು ರಫ್ತು ಮಾಡಿ ನೆರವಾಗ್ತಿದ್ದೀವಿ. ಆದರೆ ಈ ಪ್ರಕ್ರಿಯೆಯಲ್ಲಿ ನಾವು ಪರಿಸರಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದ್ದೀವಿ, ಮಣ್ಣಿಗೆ ತೀವ್ರ ಹಾನಿಯನ್ನು ಉಂಟು ಮಾಡಿದ್ದೀವಿ. ದೀರ್ಘಕಾಲದವರೆಗೆ ಉಳಿಯುವಂಥ ಭವ್ಯ ಭಾರತವನ್ನು ನಿರ್ಮಿಸಬೇಕೆಂದರೆ ಇದು ತುಂಬ ಮುಖ್ಯ. ಬದುಕಲು ಅದ್ಭುತವಾಗಿರೋದಷ್ಟೇ ಅಲ್ಲ, ಪ್ರಪಂಚದ ಇತರ ಭಾಗಗಳಿಗೆ ನಿಜವಾದ ಬೆಳಕು ಅಥವಾ ದಾರಿದೀಪ ಆಗೋಕೆ ಕೂಡ. ಯಾಕಂದರೆ ನಮ್ಮಲ್ಲಿ ಅಗತ್ಯ ಸಾಮರ್ಥ್ಯ ಮತ್ತು ಜ್ಞಾನ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಯಾವ ದೇಶದಲ್ಲೂ ಕಾಣಸಿಗದ ಅದ್ಭುತವಾದ ಸಾಂಸ್ಕೃತಿಕ ಅಡಿಪಾಯವನ್ನು ನಾವು ಹೊಂದಿದ್ದೀವಿ. ನಾವಿಂದು ಭಾರತ ಸ್ವಾತಂತ್ರ್ಯದ 75ನೇ ವರ್ಷದಲ್ಲಿದ್ದೇವೆ. ಇದರ ಏಳಿಗೆಗಾಗಿ ಶ್ರಮಿಸೋಣ. ದೇಶದ ನಾಗರಿಕರೆಲ್ಲ, ಎಲ್ಲ ವೈವಿಧ್ಯಮಯ ಜನರು, ನಾವೆಲ್ಲ ಒಂದಾಗಿ ಭವ್ಯ ಭಾರತದ ಕನಸನ್ನು ನನಸಾಗಿಸೋ ಸಮಯ ಬಂದಿದೆ. ಇದನ್ನು ಸಾಕಾರಗೊಳಿಸೋಣ.